ಹಾಯ್ ನಮಸ್ತೆ ವೀಕ್ಷಕರೇ, ಇದೀಗ ಶ್ರೀಶಾಂತ್ ಕುಪುರಮೇಶ್ವರಿ ಯೂಟ್ಯೂಬ್ ಚಾನೆಲ್ನಿಂದ ಪ್ರಜ್ವಲ್ ನಾಯಕ್ನ ಮಾತನಾಡ್ತಿರೋದು. ಇದೀಗ ನಿಮಗೆ ಒಂದು ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತಿಳಿಸ್ಕೊಳ್ಳಿಗೆ ಬಂದಿದ್ದೀನಿ. ಅದು ಯಾವುದೆಂದರೆ ಕರ್ಪೂರದ ಬಿಸ್ನೆಸ್. ಹಾಂ, ಇದೇನು ಕರ್ಪೂರದ ಬಿಸ್ನೆಸ್? ಇದು ಹೇಗೆ ಮಾಡ್ತಾರೆ, ಎಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಬಳಸುತ್ತಾರೆ. ನಿಮಗೆ ತಿಳಿದಿರುವಂತೆ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ, ನಿಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಓಕೆ, ಇದನ್ನು ಹೇಗೆ ಮಾಡ್ತಾರೆ, ಹೇಗೆ ತಯಾರಿಸ್ತಾರೆ, ಇದು ಇದರ ಬಿಸ್ನೆಸ್ಗಳ ಪ್ರಾಫಿಟ್ ಎಷ್ಟು, ಅದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಬೇಕಾಗತ್ತೆ, ಅಂದರೆ ಬಂಡವಾಳ ಎಷ್ಟು ಹಾಕಬೇಕಾಗತ್ತೆ, ಎಲ್ಲ ಡೀಟೇಲ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ GST ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಓಕೆ, ಮತ್ತು ಲೈಸೆನ್ಸ್ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಆ ಮಷಿನ್ಸ್ ತಗೊಳ್ಳುವಾಗ ಅವರೇ ಹೇಳ್ತಾರೆ ಏನೇನು ಪ್ರೊಸೆಸಸ್ಗಳಿವೆ ಅಂತ. ಇದನ್ನು ಹೆಚ್ಚಾಗಿ indianmoney.com ಮಾಡ್ತಾ ಇರುತ್ತೆ. ಅದರ ಲಿಂಕ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹೋಗಿ ನೋಡಿ. ಓಕೆ, ಒಂದೊಂದರ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಈಗ ಅದರ ಕವರ್ಸ್ಗಳನ್ನು ಆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಓಕೆ, ಸ್ವಲ್ಪ ಸ್ವಲ್ಪ ಡಬ್ಬಿಗಳು ಬರುತ್ತಲ್ಲ ಕರ್ಫೂರದ್ದು, ಅದನ್ನು ಆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಇದನ್ನು ಕರ್ಫೂರದ ಬಿಲ್ಲೆಗಳನ್ನು ಹೇಗೆ ಮಾಡ್ತಾರೆ ಅಂತ ನಾನು ಸ್ವಲ್ಪ ಡೆಮೋ ತೋರಿಸ್ತೀನಿ. 1 kg ಕಾಫಿ ಪೌಡ್ರನ್ನ ಆ ಬೌಲ್ಸ್ನಲ್ಲಿ ಹಾಕಲಾಯಿತು, ಉಂಡೆಗಳಾಗಿ ಬರುತ್ತೆ. ಓಕೆ, ಟ್ಯಾಬ್ಲೆಟ್ಸ್ ಇರತ್ತಲ್ಲ ಗುಳಿಗೆ, ಆ ರೀತಿ ಬರುತ್ತೆ. ಅದನ್ನು ಪ್ಯಾಕೇಜಿಂಗ್ ಮಾಡಿಕೊಂಡು ಕಿರಾಣಿ ಶಾಪ್, ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತೆ, ಅವು ತಗೊಳ್ತಾರೆ. ಓಕೆ, ದೊಡ್ಡ ದೊಡ್ಡ ಈ ಬಿಸ್ನೆಸ್ನಲ್ಲಿ ಗ್ರೋ ಅಪ್ ಆಗ್ತಾ ಹೋಗ್ತಾಗಿ ನೀವು ಹೆಚ್ಚಾಗಿ ಬಂಡವಾಳ ಹಾಕ್ಕೊಂಡು ನಿಮ್ಮದೇ ಸ್ವಂತ ಬಿಸ್ನೆಸ್ಗಳನ್ನು ಮಾಡ್ಕೊಳ್ಬೋದು. ಓಕೆ, ಈ ಕಾಫರ್ ಪೌಡ್ರನ್ನ ಹೇಗೆ ಇದನ್ನು indianmoney.com ಹೆಚ್ಚಾಗಿ ಮಾಡ್ತಾಯಿರುತ್ತೆ ಅಥವಾ ಅಮೆಝಾನ್ಗಳಲ್ಲೂ ಮಾಡ್ತಾಯಿರುತ್ತೆ. ಮಷಿನ್ಸ್ ಮಿನಿಮಮ್ ಅಂದರೆ 50,000-55,000 ರೂಪಾಯಿ ಇರುತ್ತೆ. ಕಾಫರ್ ಪೌಡ್ರನ್ನ 500 ರೂಪಾಯಿ ಇರುತ್ತೆ ಮಿನಿಮಮ್ ಚಾರ್ಜ್, ಅದು 30 kg ಅಷ್ಟೇ ಇರುತ್ತೆ. ಓಕೆ, ಹಾಗೆಯೇ ನಿಮಗೆ ತಿಳಿದಿರುವಂತಹ ಬಿಸ್ನೆಸ್ ಐಡಿಯಾಸ್ಗಳ ಡೀಟೇಲ್ಸ್ಗಳು ಬೇಕಾಗಿದ್ದರೆ ಅದನ್ನು ಹೇಗೆ ಮಾಡ್ತಾರಂತ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ತೀನಿ, ಬೇಕಾದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆಯೇ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಿಮ್ಮ ಕನ್ನಡ ಹುಡುಗ ಸಿಗ್ತಾನೆ, ಪ್ರಜ್ವಲ್ ನಾಯಕ್. ಥ್ಯಾಂಕ್ ಯು ವೆರಿ ಮಚ್.